ಹಾಯ್ ಫ್ರೆಂಡ್ಸ್, ನಮಸ್ತೆ. ಈ ದಿನ ನಾನು ನಿಮ್ಮೆಲ್ಲರಿಗೆ ಸಿರಿಧಾನ್ಯದಲ್ಲಿ ಕಟ್ಟು ರೊಟ್ಟಿ, ಕಟ್ಟಿ ಕಟ್ಟಿ ರೊಟ್ಟಿ ಅಂತ ಕೂಡ ಹೇಳ್ತಾರೆ, ಕ್ರಿಸ್ಪಿ ಆಗಿರುವಂಥ ರೊಟ್ಟಿ. ಈ ಥರ ಈಗ ನೀವು ನೋಡ್ಬೋದು, ಈ ಥರ ಈಗ ನೀವು ಮುರಿದಾಗ ಈ ಥರ ಸೌಂಡ್ ಬರುತ್ತೆ, ಗರಿ ಗರಿ ಆಗಿರುತ್ತೆ, ಕ್ರಿಸ್ಪಿ ಆಗಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೊಟ್ಟಿ. ಈ ಥರ ಪುಡಿ ಮಾಡಿದಾಗ ಈ ಥರ ಆಗುತ್ತೆ. ನಾವು ಈ ಒಂದು ರೊಟ್ಟಿ ಜೊತೆಗೆ ಈ ಕಾಳಿನ ಪಲ್ಯ ಆಗಿರ್ಬೋದು, ಹಾಗೆ ಎಣ್ಣೆಗಾಯಿ ಅಂತೀವಲ್ಲ ಎಣ್ಣೆ ಬದನೆಕಾಯಿ, ಈ ಥರ ಪಲ್ಯ ಜೊತೆಗೆ, ಆಮೇಲೆ ಕುಚ್ಚಳಿನ ಚಟ್ನಿ ಪುಡಿ ಇದ್ರ ಜೊತೆಗೆ, ಆಮೇಲೆ ಮೊಸರು, ಗಟ್ಟಿಯಾಗಿರುವಂಥ ಮೊಸರು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನಾವು ಹೇಗೆ ನಾವು ಸಜ್ಜೆ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ, ಕಟ್ಟು ರೊಟ್ಟಿ ಮಾಡ್ತೀವಲ್ಲ, ಅದೇ ಥರನೇ ಸಿರಿಧಾನ್ಯದಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು. ಈ ಥರ ಮಾಡಿಕೊಂಡು ಒಂದು ವಾರದವರೆಗೆ ನಾವು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮಿಲೆಟ್ ಕಟ್ಟು ರೊಟ್ಟಿ ಅಂತಲೇ ಹೇಳ್ಬೋದು. ಈ ದಿನ ನಾನು ಈ ಒಂದು ಮಿಲೆಟ್ ಕಟ್ಟು ರೊಟ್ಟಿ ಮಾಡೋದನ್ನು ನಿಮ್ಮೆಲ್ಲರಿಗೆ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮಾಡೋದು ಮತ್ತು ಇದಕ್ಕೆ ಬೇಕಾಗಿರೋ ಸಾಮಾನು ನೋಡೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ಮಾಡೋಣ. ಮೊದಲಿಗೆ ತವಾ, ಈ ಥರದ ತವಾ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ದಪ್ಪವಾಗಿರೋದು ತೊಗೊಂಡಿದ್ದೀನಿ, ಯಾಕಂದರೆ ತಳ ದಪ್ಪವಾಗಿರೋದು ತೊಗೊಂಡ್ರೆ ಸೀವಿ ಹೋಗಲ್ಲ ರೊಟ್ಟಿ. ಇದು ಕೂಡ ಅಷ್ಟೇ, ರೊಟ್ಟಿ ಅನ್ಸಂತ ಹೇಳ್ತಾರೆ ಇದು, ರೊಟ್ಟಿ ಮಾಡೋ ಒಂದು ತವಾ ಇದು. ಈ ಥರದಲ್ಲಿ ಆದರೂ ಕೂಡ ತೊಗೋಬೋದು, ಇಲ್ಲಿ ಈ ಥರದಲ್ಲಿ ಕೂಡ ತೊಗೋಬೋದು. ನಾನು ಈ ದಿನ ತೊಗೊಂಡಿದ್ದೀನಿ ಅದು ತವಾ. ಈಗ ನವಣೆ, ಸಿರಿಧಾನ್ಯದಲ್ಲಿ ನಾನು ನವಣೆ ತೊಗೊಂಡಿದ್ದೀನಿ. ನವಣೆ ಆದರೂ ತೊಗೋಬೋದು, ಈ ಎಲ್ಲ ಥರ ಬರುತ್ತಲ್ಲ, 5 ಥರ ಯಾವುದಾದ್ರೂ ತೊಗೋಬೋದು. ಇದು ಹಿಟ್ಟಿನ ಗಿರಣಿಗೆ ಕೊಟ್ಟು ಈ ಥರ ಹಿಟ್ಟು ಮಾಡಿಸ್ಕೊಳ್ಬೇಕಾಗುತ್ತೆ. ನಾವು ಹೇಗೆ ಜೋಳದ ರೊಟ್ಟಿ ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡ್ಕೊಳ್ಬೇಕಾಗುತ್ತೆ. ಈಗ ಒಂದು ತವ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಈ ನೀರಿನ ಜೊತೆಗೆ ಸ್ವಲ್ಪ ಉಪ್ಪು ಹಾಕೋಣ. ಈ ನೀರು ಕುದಿತಾ ಇದೆ, ಈಗ ನೀವು ನೋಡ್ಬೋದು, ಈಗ ನೀರು ಕುದಿತಾ ಇದೆಯಲ್ಲ. ಈಗ ನಾವು ನವಣೆ ಹಿಟ್ಟು ತೊಗೊಂಡಿದ್ದೀನಲ್ಲ, ಆ ಹಿಟ್ಟನ್ನ 1 ಕಪ್ ಹಾಕ್ತಾಯಿದ್ದೀನಿ. ಅರ್ಧ ಕಪ್ ನೀರು ಹಾಕೊಂಡಿದ್ದೀನಲ್ಲ, 1 ಕಪ್ ಹಿಟ್ಟು ಹಾಕೊಳ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ, ಇಷ್ಟು ಸಾಕು. ಈಗ ಹೊರಗಡೆ ತಕ್ಕೊಳ್ಳೋಣ, ಇನ್ನೊಂದು ಬೌಲ್ನಲ್ಲಿ ಹಾಕೊಳ್ಳೋಣ. ಇದು ಯಾಕಂದರೆ ತವ ಭಾಳ ಬಿಸಿಯಾಗಿರುತ್ತೆ, ಹಿಟ್ಟು ನಾದಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಬಿಸಿ ಇರುತ್ತಲ್ಲ. ಹಾಗಾಗಿ ಬೇರೆ ತವದಲ್ಲಿ ಹಾಕೊಳ್ಳೋಣ, ಬೇರೆ ಒಂದು ಬೌಲ್ನಲ್ಲಿ ಹಾಕೊಳ್ಳೋಣ. ಈಗ ಭಾಳ ಬಿಸಿಯಾಗಿದೆ, ಸ್ವಲ್ಪ ತಣ್ಣೀರು, ನಾವು ತಣ್ಣ ನೀರು ತೊಗೊಂಡು ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದಿಕೊಳ್ಬೇಕಾಗುತ್ತೆ. ಈ ಥರ ನಾವು ಹಿಟ್ಟು ಮಾಡ್ಕೊಳ್ಬೇಕಾಗುತ್ತೆ, ಆದಷ್ಟು ಗಟ್ಟಿಯಾಗಿ ಮಾಡ್ಕೊಂಡ್ರೆ ಒಳ್ಳೆಯದು. ಈಗ ಈ ಥರ ನಾನು ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ 1 ಕಪ್ಪಿಗೆ ನಾವು 4-5 ರೊಟ್ಟಿ ಮಾಡ್ಕೊಳ್ಬೋದು. ಸ್ವಲ್ಪ ದೊಡ್ಡ ಆದರೆ 4 ಮಾಡ್ಕೋಬೋದು, ಚಿಕ್ಕ ಆದರೆ 1-6 ರೊಟ್ಟಿ ಮಾಡ್ಕೊಳ್ಬೋದು. ಈಗ ನಾನು ಇದರಲ್ಲಿ 6 ಮಾಡ್ತಾಯಿದ್ದೀನಿ. 6 ಮಾಡ್ಬೋದು, ಇಲ್ಲ 4 ಕೂಡ ನೀವು ಮಾಡ್ಕೊಳ್ಬೋದು. ಆದಷ್ಟು ಹಿಟ್ಟು ಗಟ್ಟಿಯಾಗಿದ್ದರೆ ಒಳ್ಳೆಯದು, ರೊಟ್ಟಿ ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ಈಗ 1 ತೊಗೊಳ್ತಾ ಇದ್ದೀನಿ ನಾನು ಇವಾಗ. ಇದು ತೊಗೊಂಡು ಮತ್ತೆ ಸ್ವಲ್ಪ ಈ ಥರ ನಾದಿಕೊಳ್ಳೋಣ, ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ಥರ ನಾದಿಕೊಳ್ಬೇಕಾಗುತ್ತೆ. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಂತೀವಿ ರೊಟ್ಟಿ ಅಷ್ಟು ಚೆನ್ನಾಗಿ ಆಗುತ್ತೆ. ಈಗ ಎಳ್ಳು, ಇದು ಕರಿ ಎಳ್ಳು ಇದೆ, ಹಾಗೆ ಬಿಳಿ ಎಳ್ಳು ಅಂತಾರಲ್ಲ, ಬಿಳಿ ಎಳ್ಳು ಕೂಡ ಇದೆ. 2 ಯಾವುದಾದ್ರೂ ಹಚ್ಬೋದು, ಬಿಳಿ ಎಳ್ಳು ಆದರೆ ಹಾಕೊಳ್ಬೋದು, ಹಚ್ಬೋದು, ಅಥವಾ ಕರಿ ಎಳ್ಳು. ಈ ಥರ ಕರಿ ಎಳ್ಳನ್ನ ನಾನು ಹಚ್ಕೊಳ್ತಾ ಇದ್ದೀನಿ. ಈ ದಿನ 1 ಕಡೆ ಆದರೆ ಹಚ್ಬೋದು, ಇಲ್ಲ 2 ಸೈಡ್ ಕೂಡ ನಾವು ಹಚ್ಕೊಳ್ಬೋದು. ನಾನು 1 ಸೈಡ್ ಹಚ್ಕೊಂಡಿದ್ದೀನಿ ಎಳ್ಳು. ಈಗ ಒಣ ಹಿಟ್ಟಿರುತ್ತಲ್ಲ, ಆ ಹಿಟ್ಟನ್ನ ಹಾಕೊಳ್ಳೋಣ. ಈ ಥರ ಸ್ವಲ್ಪ ಎಣ್ಣೆ ಈ ಥರ ಮಾಡ್ಕೊಂಡು ಲತ್ ಪುಡಿಯಿಂದ ಈ ಥರ ಮಾಡೋಣ. ಆದಷ್ಟು ನಿಧಾನವಾಗಿ ನಾವು ಪ್ರೆಸ್ ಮಾಡೋಕ್ಕಾಗುತ್ತೆ. ಚಪಾತಿ ಹಿಟ್ಟಾದರೆ ಗಟ್ಟಿಯಾಗಿರುತ್ತೆ, ಚಪಾತಿ ಹಿಟ್ಟು ಭಾಳ ಗಟ್ಟಿಯಾಗಿರುತ್ತೆ, ನಾವು ಜೋರಾಗಿ ಲಟ್ಸ್ಬೋದು. ಇದು ಸ್ವಲ್ಪ ಭಾಳ ಸಾಫ್ಟಾಗಿರುತ್ತೆ, ಹಾಗಾಗಿ ನಿಧಾನವಾಗಿ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಈ ಥರ ಜಾಸ್ತಿ ಭಾರ ಹಾಕಿ ಪ್ರೆಸ್ ಮಾಡೋ ಹಾಗಿಲ್ಲ, ನಿಧಾನ ಕಡಿಮೆ ಭಾರ ಹಾಕಿ ನಾವು ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಮಾಡ್ಕೊಳ್ಳೋಣ. ಈ ಥರ ಎಷ್ಟು ತಳವಾದರೂ ಕೂಡ ನೀವು ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು, ಸ್ವಲ್ಪ ತಳವು ಅಂದರೂ ಕೂಡ ತಳವು ಮಾಡ್ಕೋಬೋದು. ಈಗ ನಾನು ಕೈಯಿಂದ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ. ನಾನು ಮೊದಲಿಗೆ ಲತ್ತು ಪುಡಿಯಿಂದ ಮಾಡಿದ್ಮೇಲೆ ಈಗ ಕೈಯಿಂದ ಈ ಥರ ತಟ್ಬೋದು. ಈ ಥರ ಕೂಡ ನಾವು ಮಾಡ್ಕೊಳ್ಳೋದು. ಇದು ಕೂಡ ಈಸಿನೇ ಅಂತ ಹೇಳ್ಬೋದು, ಕೈಯಿಂದ ತಟ್ಟೋದು. ಕೆಲವೊಬ್ರಿಗೆ ಕೈಯಿಂದ ಮಾಡೋಕ್ಕೆ ಬರಲ್ಲ ಅಂದರೆ ಚಪಾತಿ ಅಂತೂ ದಿನಾಲಿ ಮಾಡ್ತಾನೆ ಇರ್ತಾರೆ ಮನೆಯಲ್ಲಿ, ಎಲ್ಲರೂ ಮನೆಯಲ್ಲಿ ಚಪಾತಿ ಮಾಡ್ತಾ ಇರ್ತಾರೆ, ಹಾಗಾಗಿ ಚಪಾತಿ ಮಾಡೋದು ಗೊತ್ತಿರುತ್ತೆ. ಹಾಗಾಗಿ ಲತ್ತು ಪುಡಿಯಿಂದ ಈಸಿ ಆಗುತ್ತೆ, ಆ ಥರ ಕೂಡ ಮಾಡ್ಕೊಳ್ಬೋದು. ಯಾರಿಗಾದರೂ ರೊಟ್ಟಿ ಮಾಡೋದು ಗೊತ್ತಿದ್ದರೆ ಕೈಯಿಂದ ಈ ಥರ ಮಾಡ್ಕೊಳ್ಬೋದು, ಇದು ಕೂಡ ಮಾಡ್ಕೊಳ್ಬೋದು. ಈ ಥರ ಕೂಡ ಈ ಥರ ನಾವು ಮಾಡ್ಕೊಂಡ ನಂತರ ಈಗ ಹಂಚಿನ ಮೇಲೆ ಹೇಗೆ ಹಾಕೋದಂತ ತೋರಿಸ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ಈ ಥರ ನೋಡಿ, ಒಂದು ಸೈಡಿಂಗ್ ಅನ್ಕೊಂಡು ಒಂದು ಮೊದಲಿಗೆ ಒಂದು ಕೈಯಲ್ಲಿ ಹಾಕ್ಕೊಂಡು ಆಮೇಲೆ ಈ ಕಡೆ ಹಾಕ್ಕೊಂಡು ತಿರ್ಗಿ ಈ ಥರ ಹಾಕ್ಕೊಳ್ಬೇಕಾಗುತ್ತೆ. ಕೈ ಮೇಲೆ ಹಾಕ್ಕೊಂಡು ಈಗ ಹಂಚಿ ಚೆನ್ನಾಗಿ ಕಾದಿದೆ, ಇವಾಗ ಹಾಕ್ಕೊಳ್ಳೋಣ ಕೆಳಗಡೆ. ಈಗ ನಾವು ಅಲ್ಲಿ
ಲತ್ ಪುಡಿಯಿಂದ ತೀರೋ ಟೈಮ್ನಲ್ಲಿ ಕೆಳಗಡೆ ಇರುತ್ತಲ್ಲ ರೊಟ್ಟಿ, ಅದು ಈಗ ಹಂಚಿನ ಮೇಲೆ ಹಾಕಿದಾಗ ಮೇಲ್ಗಡೆ ಬರಬೇಕಾಗುತ್ತೆ. ಈಗ ಒಂದು ಸ್ವಲ್ಪ ತಣ್ಣೀರಿನಲ್ಲಿ ಒಂದು ಕಾಟನ್ ಬಟ್ಟೆ ಈ ಥರ ಅದ್ದಿ ಬಟ್ಟೆನ ತೇವ ಮಾಡ್ಕೊಂಡು ಈ ಥರ ಆ ಒಣಗಿರೋಂಥ ಹಿಟ್ಟನ್ನ ತೆಕ್ಕೋಬೇಕಾಗುತ್ತೆ. ಹಿಟ್ಟು ಅಂಟಿಕೊಂಡಿರುತ್ತೆ ಬ್ಯಾಕ್ ಸೈಡು, ಆ ಒಂದು ಒಣ ಹಿಟ್ಟನ್ನ ತೆಕ್ಕೊಳ್ಬೇಕಾಗುತ್ತೆ. ಈಗ ಒಂದು ಕಡೆ ಸುಟ್ಟಿದೆ, ಈಗ ಇನ್ನೊಂದು ಕಡೆ ಸುಡೋಣ. ನಾವು ತವ ತಳ ದಪ್ಪಂದಾಗಿ ತೊಗೊಂಡ್ರೆ ನಮಗೆ ರೊಟ್ಟಿ ಸೀದಲ್ಲ, ಹಾಗೆ ಗರಿ ಗರಿಯಾಗಿ ಆಗುತ್ತೆ, ಚೆನ್ನಾಗಾಗುತ್ತೆ. ಈ ಥರ ಗರಿ ಗರಿ ಗರಿಯಾಗಿ ನಾವು ಸುಟ್ಕೊಳ್ಬೋದು. ಈಗ ನೀವು ನೋಡ್ತಾ ಇದ್ದೀರಲ್ಲ, ತಳ ದಪ್ಪವಾಗಿರೋದು ತೊಗೊಂಡಿರೋದ್ರಿಂದ ನಮಗೆ ರೊಟ್ಟಿ ಒತ್ತಲ್ಲ, ಇದು ಸೀದಿ ಹೋಗಲ್ಲ, ಈ ಥರ ಚೆನ್ನಾಗಿ ಆಗುತ್ತೆ. ಕ್ರಿಸ್ಪಿಯಾಗಿನೂ ಮಾಡ್ಕೊಳ್ಬೋದು. ಈ ಥರ ಕ್ರಿಸ್ಪಿಯಾಗಿ ನಾವು ಮಧ್ಯದಲ್ಲೊಂದೇ ಒಂಚೂರು ಆಗಿದೆ, ಈ ಥರ ಉಲ್ಟ ಮಾಡಿ ನಾವು ಇಟ್ಕೊಳ್ಬೋದು. ಇನ್ನೊಂದ್ಸಲ ಕೂಡ ನಾನು ತೋರಿಸ್ತಾ ಇದ್ದೀನಿ. ಈ ಥರ ನಾವು ಸ್ವಲ್ಪ ಸುಟ್ಟಿದೆ ಅಷ್ಟೇ, ಒತ್ತಿದೆ ಸೀದಿದೆ, ಈ ಥರ ಉಲ್ಟ ಮಾಡಿ ನಾವು ಇಟ್ಕೊಳ್ಬೇಕಾಗುತ್ತೆ. ಎಲ್ಲ ರೊಟ್ಟಿನ ಈ ಥರ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನೊಂದು ರೊಟ್ಟಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಈ ಥರ ನಾವು ಪ್ರೆಸ್ ಮಾಡ್ಕೋಬೋದು. ಮಾಡಿ ಈ ಥರ ಗರಿ ಗರಿ ಆಗೋವರೆಗೆ ನಾವು ಸುಡ್ಬೇಕಾಗುತ್ತೆ. ಸ್ವಲ್ಪ ಟೈಮ್ ತೊಗೊಂತತ್ತಿದೆ, ಯಾಕಂದ್ರೆ ಗರಿ ಗರಿ ಆಗೋದಕ್ಕೆ ಯಾವುದಾಗಲಿ ಸಜ್ಜೆ ರೊಟ್ಟಿ ಕೂಡ ನಾವು ಗರಿ ಗರಿ ಮಾಡ್ತೀವಲ್ಲ, ಸಜ್ಜೆ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ, ಆಮೇಲೆ ಈಗ ಸಿರಿಧಾನ್ಯದ ರೊಟ್ಟಿ ಗರಿ ಗರಿ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ನಿಧಾನವಾಗಿ ನಾವು ಈ ಥರ ಸುಟ್ಕೊಳ್ಬೇಕಾಗುತ್ತೆ. ಒಂದು ಕಪ್ಪಿಗೆ ನಾನು 6 ರೊಟ್ಟಿ ಮಾಡ್ಕೊಂಡು, ಇದೇ ಥರ ನಮಗೆ 50 100 ಎಷ್ಟಾದರೂ ಮಾಡ್ಕೊಳ್ಬೋದು. ಈ ಥರ ಮಾಡಿ ಇಟ್ಕೊಂಡು ಒಂದು ವಾರ 10 ದಿನ ತನಕ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಇದ್ರ ಜೊತೆಗೆ ಎಣ್ಣೆಗಾಯಿ ಬದನೆಕಾಯಿ ಅಂತೀವಲ್ಲ, ಎಣ್ಣೆಗಾಯಿ ಬದನೆಕಾಯಿ ಆಗಿರ್ಬೋದು, ಕುಚ್ಚಳ ಆಗಿರ್ಬೋದು, ಮೊಸರು, ಈರುಳ್ಳಿ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ತಿಂದಾಗಿ ನಾವು ತಿನ್ಬೋದು. ಈ ಒಂದು ರೊಟ್ಟಿ ಡಯಾಬಿಟಿಕ್ ಇದ್ದವರಿಗೆ ಇದು ತುಂಬಾ ಒಳ್ಳೆಯದಂತ ಹೇಳ್ಬೋದು. ಈ ದಿನ ನಾನು ಕಟು ರೊಟ್ಟಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೇನೆ. ಹಾಗೆ ನನ್ನ ಅಡುಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.